ಆತ್ಮೀಯರೆ, ಈ ದಿವಸ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಶೆಟ್ಟಹಳ್ಳಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು SDMC ಅಧ್ಯಕ್ಷರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಆಚರಣೆ ಮಾಡುವ ಸಂದರ್ಭದಲ್ಲಿ ಅದರ ಜೊತೆ ಜೊತೆಯಲ್ಲಿ ಒಂದು USA ವತಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಈ ಶಾಲೆಯ SDMC ಅಧ್ಯಕ್ಷರು SR ಮಂಜುನಾಥರವರು ಕೂಡ ಅವರಿಗೂ ಕೂಡ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿ ಬಂದಂಥ ಮಂಜುನಾಥರವರಿಗೆ ಈ ಒಂದು ಭಾಗದ ಈ ವಾರ್ಡಿನ ಎಲ್ಲ ಮತ್ತು ಈ ಕ್ಷೇತ್ರದ ಶಾಸಕರ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ಅಭಿನಂದಿಸತಕ್ಕಂಥ ಕಾರ್ಯಕ್ರಮ ಅವರಿಗೆ ಒಳ್ಳೆಯದಾಗಲಿ, ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನಮ್ಮ ಶೆಟ್ಟಹಳ್ಳಿ ಮಂಜುನಾಥ್ ಅಂದರೆ ಮಂಜುನಾಥ್ ಅಂತ ಇವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿರೋದೊಂದು ಮೊದಲಿಗೆ ಅಭಿನಂದನೆಗಳು. ಹಾಗೂ ಇದೇ ನಮ್ಮ ಏನು ಶಾಲೆ ಇವಾಗ ಶಿಕ್ಷಕ ದಿನಾಚರಣೆ ಏನು ನಡೀತಾ ಇದೆ, ಎಲ್ಲ ಶಿಕ್ಷಕರಿಗೂ ಶುಭಾಶಯಗಳು. ಒಂದೇನೆಂದರೆ ನಮ್ಮ ಮಂಜುನಾಥರು ಈ ಒಂದು ಶೆಟ್ಟಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಅಭಿವೃದ್ಧಿ ಮತ್ತು ಇಲ್ಲಿ ನಡೀತಾ ಇರೋ ಕೆಲಸಗಳು ಯಾವ ಪ್ರೈವೇಟ್ ಶಾಲೆಯಲ್ಲೂ ಸಹ ಈ ರೀತಿ ಇರಲ್ಲ. ನಿಜವಾಗ್ಲೂ ಇವರು ಇಲ್ಲೇ ಅಲ್ಲ, ಬೇರೆ ಬೇರೆ ರಂಗದಲ್ಲೂ ಅದೇ ರೀತಿ ಸಹಾಯ ಮಾಡ್ತಾ ಎಲ್ಲರಿಗೂ ಗುರುತಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ನಮಗೂ ಸಹ ಅವರು ಈ ಥರ ಕಾರ್ಯಕ್ರಮ ಮಾಡ್ತಿರೋದು ನಮಗೂ ಖುಷಿ ತಂದಿದೆ. ಈ ಭಾಗದಲ್ಲಿ ಈ ಶಾಲೆ ಈ ಇದರಲ್ಲೆಲ್ಲ ನೋಡಿದ್ದೀವಿ, ತುಂಬ ಚೆನ್ನಾಗಿ ಇವರು ಏನು ಶಾಲೆ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ಸಮಾಜ ಕಾರ್ಯಗಳಲ್ಲೂ ಕೂಡ ತೊಡಸ್ಕೊಂಡಿದ್ದಾರೆ. ನಿಜವಾಗೂ ಅವ್ರಿಗೆ ದೇವರು ಈಗ ಡಾಕ್ಟ್ರೇಟ್ ಕೊಟ್ಟಿರೋದೇನು ಕಮ್ಮಿ ಅಲ್ಲ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆ ಸ್ಥಾನ ಸಿಕ್ಕಲಿ, ಒಳ್ಳೊಳ್ಳೆ ಇದಾಗಿ ಅವ್ರು ತುಂಬ ಚೆನ್ನಾಗಿ ಮುಂದೆ ಮುಂದುವರಿಲಿ. ಹಾಗೆ ಎಲ್ಲರೂ ನಮ್ಮೆಲ್ಲರೂ ಸಹಕಾರನೂ ಸಹ ಅವ್ರಿಗೆ ಇದ್ದೇ ಇರುತ್ತೆ. ಇದೇ ಶಾಲೆ ಥರ ಇನ್ನೂ ಒಂದೆರಡು ಶಾಲೆಗಳು ಸಹ ಅವರು ತೊಗೊಂಡು ಮುಂದಿನ ದಿನಗಳ ಶಾಲೆಗಳು ಎಲ್ಲ ಇನ್ನೂ ಅಭಿವೃದ್ಧಿ ಕಡೆಗೆ ಮಾಡೋಷ್ಟು ಶಕ್ತಿ ಕೊಡಲಿ ದೇವರು, ಮತ್ತು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಈ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಶಿಕ್ಷಕರಿದ್ದಾರೆ ಎಲ್ರಿಗೂ ಸಹ ಈ ಒಂದು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಅಂತಕ್ಕಂಥದ್ದು ದೊರಕಿದೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಹಾಗೆ ನಮ್ಮ ಶಾಲೆಯ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅವರು ಕಂಕಣಬದ್ಧರಾಗಿ ಇವತ್ತು ಈ ಒಂದು ರಂಗಮಂದಿರ ಇರ್ಬೋದು, ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಹಾಗೆ ಡ್ಯಾನ್ಸಿಂಗ್ ಒಂದು ಮ್ಯೂಸಿಕ್ಕು ಇಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಇವತ್ತು ಶಾಲೆಯಲ್ಲಿ ಮಾಡಿಕೊಡೋದ್ರ ಮೂಲಕ ಇವತ್ತು ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಈ ಒಂದು ಗುರುಗಳ ಅಡಿಯಲ್ಲಿ ವಿದ್ಯಾರ್ಥಿಗಳಾದಂಥ ನಾವು ಇವತ್ತು ಮುಖಂಡರಾಗಿ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಕ್ಕಂಥ ನಮ್ಮ ಪುಣ್ಯ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟಿಗೆ ಸರ್ಕಾರಿ ಶಾಲೆಯ ಶಿಕ್ಷಕರು ಭಾಳ ನುರಿತರು. ಆಂಗ್ಲ ಮಾಧ್ಯಮ ಶಾಲೆಗಳು ತೋರ್ಪಡಿಕೆಗೆ ಕಾರ್ಯಕ್ರಮಗಳು ಮಾಡತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾನು 7ನೇ ತರಗತಿ ವಿದ್ಯಾಭ್ಯಾಸದಲ್ಲೇ ದಾಸರಹಳ್ಳಿ ಶಾಲೆಯ ವಿದ್ಯಾರ್ಥಿ ಸಂಘದ ನಾಯಕನಾಗಿ ಕೆಲಸ ಮಾಡಿದೆ. ದಾಸರಹಳ್ಳಿ ಹೈಸ್ಕೂಲ್ನಲ್ಲೂ ವಿದ್ಯಾರ್ಥಿ ಸಂಘದ ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ಅವತ್ತಿನೇ ಒಂದು ತೀರ್ಮಾನ ತಗೊಂಡು ಸತತವಾಗಿ ನಮ್ಮ ಸೇವೆ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ, ಶಾಲೆ ಇನ್ನು ಹೆಚ್ಚು ಹೇಗೆ ಅಭಿವೃದ್ಧಿಗೊಳಿಸ್ಬೋದು ಆ ನಿಟ್ಟಿನಲ್ಲಿ ಸತತವಾಗಿ ನಾನು 7ನೇ ವಯಸ್ಸಿಂದನೇ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ. ಆ ಒಂದು ಸಮಾಜ ಸೇವೆಗೆ ಹಲವಾರು ಸ್ನೇಹಿತರ ಸಹಕಾರ, ನಮ್ಮ ಲೋಕೇಶ್ ಅವರು ಇರ್ಬೋದು, ಲಕ್ಷ್ಮಣ್ಣ ಇರ್ಬೋದು, ರಾಜು ಅವರು ಇರ್ಬೋದು, ಹಲವಾರು ಸ್ನೇಹಿತರು ಸಮಾಜ ಸೇವೆಗೆ ಅವರ ಸಹಕಾರದಿಂದನೂ ಅವರ ಮಾರ್ಗದರ್ಶನದಲ್ಲಿ ಕೂಡ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ. ನಾನು ಜೀವನ ಪರ್ಯಂತ ಸಮಾಜ ಸೇವೆಯಲ್ಲೇ ಕೊನೆಗೊಳ್ತೇನೆ. ಇನ್ನು ಹೆಚ್ಚು ಸರ್ಕಾರಿ ಶಾಲೆಗಳು ರಾಜ್ಯದಲ್ಲಿ ಈಗಾಗಲೇ ಒಂದು 40 ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರಿಗೆಲ್ಲ ಒಂದು ಗೌರವ ಕೊಡ್ತಕ್ಕಂಥದ್ದು, ಆ ಶಿಕ್ಷಕರು ತನ್ನ ಸಂಬಳದಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಶಾಲೆ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥ ಶಾಲೆಗಳನ್ನ ನೋಡಿದ್ದೀನಿ ನಾನು. ನಮ್ಮ ಶಾಲೆಯ ಶಿಕ್ಷಕರು ಸಹ ಅತಿ ಹೆಚ್ಚು ಸಹಕಾರ ಪಟ್ಟು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಪುಣ್ಯವೇನ ಈ ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ಭಾಳಷ್ಟು ನುರಿತ ಶಿಕ್ಷಕರು, ಭಾಳಷ್ಟು ಸ್ನೇಹಮಯ ಶಿಕ್ಷಕರು ನಮಗೆ ದೊರಕಿದ್ದಾರೆ. ಇಂಥ ಶಿಕ್ಷಕರು ಎಲ್ಲ ಶಾಲೆಗೆ ಭಾಳಷ್ಟು, ನಾವು ಇಡೀ ದಾಸರಹಳ್ಳಿ ಕ್ಷೇತ್ರದಲ್ಲಿ ಉತ್ತಮವಾದ ಶಾಲೆ ಅಂತೇಳಿ ಮೊನ್ನೆ ABB ಸಹಕ 100ನೇ ಶಾಲೆಗೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮದೊಂದು ಪುಣ್ಯ. ನಾನು ವಾರ್ಡ್ 12 ಕಾರ್ಪೊರೇಟರ್ ನಾಗಭೂಷಣ್ ಅಂತ. ಇವತ್ತಿನ ಸಹ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಂಜಣ್ಣವರಿಗೆ ಡಾಕ್ಟ್ರೇಟ್ ಪದವಿ ಬಂದಿರೋದ್ರಿಂದ ನಮ್ಮೆಲ್ಲರಿಗೂ ಖುಷಿ, ಇಡೀ ನಮ್ಮ ವಾರ್ಡ್ಗೆ ಜನಕ್ಕೆ ಖುಷಿ ಪಡುವಂಥ ವಿಚಾರ ಇವತ್ತಿನ ದಿವಸ ನಮಗೆ ಬಂದಿದೆ. ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ತಿಳಿಸೋಕೆ ಕೂಡ ಬಂದಿದ್ದೀನಿ. ಇನ್ನು ಮುಂದಿನ ದಿನಗಳ ಇವರು ಸುಮಾರು 15-20 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಶೆಟ್ಟಹಳ್ಳಿಯಲ್ಲಿ ಯಾರು ಕೇಳಿದ್ರು ಫಸ್ಟ್ ಹೆಸರು ಹೇಳೋದೇ ನಮ್ಮ ಮಂಜಣ್ಣವರ ಹೆಸರು. ಅದೇ ರೀತಿಯಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಅದರಲ್ಲೂ ಇವತ್ತೇನು ಅಂತಂದರೆ ಶಿಕ್ಷಕರ ದಿನಾಚರಣೆ. ನಾನು ಏನು ಅವತ್ತು ನಾನು 10-15 ವರ್ಷಗಳಿಂದೆ ನಾವು ಏನು ಸ್ಕೂಲ್ಗಳಿಗೆ ಒಂದು ಯಾವುದೇ ರೀತಿಯಾದಂಥ ಸಹಾಯ ಇರ್ಬೋದು, ಮತ್ತೊಂದು ಇರೋದು ಏನೇ ಇದ್ದರೂ ಕೂಡ ನಾವು ಸ್ಟೇಜ್ ಮೇಲೆ ಹೋದಾಗ ಫಸ್ಟ್ ಹೆಸರು ಬರ್ತಾ ಇದೆ ಮಂಜಣ್ಣವರು. ಮಂಜಣ್ಣವರು ಇದಕ್ಕೆ ಇವತ್ತಿನ ದಿವಸ ನಮಗೆಲ್ಲ ಸಹಾಯ ಮಾಡಿದ್ದಾರೆ ಸರ್. ಅದ್ರ ತಕ್ಕವಾಗಿ ನೀವು ಕೂಡ ಮಾಡ್ತಾ ಇದ್ದೀರಿ ಅಂತ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋರು. ನಾವೇನಾದರೂ ವೇದಿಕೆಯಲ್ಲಿ ಸಿಕ್ಕಾಗ ಮೈಕ್ ಹಿಡಿದಾಗ ಫಸ್ಟ್ ಹೆಸರು ಹೇಳ್ತಾ ಇದ್ದೀವಿ ನಾವು ಮಂಜಣ್ಣವ್ರ ಹೆಸರಿಂದ. ಇವರು ಬರೀ ಶೆಟ್ಟಹಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮೂರು ಅಬ್ಬಿಗೆರೆ ಆಗ್ಬೋದು, ಮೆದ್ರಳ್ಳಿ ಆಗ್ಬೋದು, ಚಿಕ್ಕಸಂದ್ರ ಆಗ್ಬೋದು, ಕಮೋಂಡಳ್ಳಿ ಆಗ್ಬೋದು, ಇಡೀ ವಾರ್ಡು
ನನ್ನ ವಾರ್ಡಲ್ಲಿ ಇನ್ನೂ ಇವರು ಇವರ ಸೇವೆ ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಫುಲ್ ಆಗಿದೆ. ಆದರೆ ನಾನು ಹೇಳ್ತಾ ಇರೋದು ನನ್ನ ವಾರ್ಡಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಅದರಿಂದ ಇವರು ಯಾವತ್ತೂ ಕೂಡ ಅವರ ಒಂದು ಯಶಸ್ಸಿಗೆ ಆ ದೇವರು ಯಾವತ್ತೂ ಕರುಣಾಮಯ ಆಗಿರಲಿ. ಆ ದೇವರು ಆ ಗಣೇಶ ಇವಾಗೇನು ಗೌರಿ ಗಣೇಶ ಬಂದೋಗಿದೆ ಆ ಗಣೇಶ ಇವರಿಗೆ ಮತ್ತು ಇವ್ರ ಕುಟುಂಬದವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಯಾವಾಗೂ ಕಾಪಾಡಲಿ ಅಂತೇಳಿ ಆಶೆ ಪಡ್ತೀನಿ. ಸಿ ಅಧ್ಯಕ್ಷರಿಗೆ ಈ ಗೌರವ ಡಾಕ್ಟರೇಟ್ ಬಂದಿರೋದು ನಮ್ಮೆಲ್ಲ ನಮ್ಮ ಶಾಲೆಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಯಾಕೆ ಅಂತಂದರೆ ಇಡೀ ಬ್ಯಾಂಗ್ಳೂರು ನನ್ನ ಕಂಡ ಹಾಗೆ ಬೆಂಗಳೂರು ನಾರ್ತಲ್ಲೇ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ಈ ಗೌರವ ಸಂದಿರೋದು ನಮ್ಮ ಶಾಲೆಯ ಅಧ್ಯಕ್ಷರಿಗೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಶಾಲೆಯನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸ್ಕೊಳ್ತಾ ಮಕ್ಕಳಿಗೆ ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಅವರಿಗೆ ಕಂಗ್ರಾಟ್ಸನ್ನು ಹೇಳ್ತಾ ಇದ್ದೀನಿ. ಇದುವರೆಗೂ ಯಾರೂ ನಮಗೆ ಶಿಕ್ಷಕರ ದಿನಾಚರಣೆ ಎಲ್ಲ ಆಚರಣೆ ಮಾಡಿರಲಿಲ್ಲ. ಈ ಸರ್ ಬಂದಮೇಲೆ ನಮಗೆ ಇದು ಎರಡನೇ ಸಲ ಆಚರಣೆ ಮಾಡ್ತಾರೆ, ತುಂಬ ಸಂತೋಷ ಆಗುತ್ತೆ.